ಇದು ಕನ್ನಡ ಟಿವಿಯ ಸುದ್ದಿಸಾರ. ನಾನು ಕಾವ್ಯ ಹೆಗಡೆ. ಕನ್ನಡ ನಾಡಿನ ಮೂಲೆ ಮೂಲೆಯ ಸುದ್ದಿಗಳನ್ನ ನಿಮಗೆ ಮುಟ್ಟಿಸುವ ವಿಶೇಷ ವಾರ್ತಾ ಪ್ರಸಾರ ನಿಮಗಾಗಿ. ಇದೀಗ ಸುದ್ದಿಗಳ ವಿವರಗಳು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಗ್ರಾಹಕ ಕಲ್ಯಾಣ ಸಮಿತಿಯ ಬೆಳಗಾವಿ ಜಿಲ್ಲಾ ಮಟ್ಟದ ನೂತನ ಕಾರ್ಯಾಲಯದ ನಾಮಫಲಕವನ್ನು ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮಿಗಳು ಪೂಜೆ ಸಲ್ಲಿಸಿ ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಗ್ರಾಹಕ ಕಲ್ಯಾಣ ಸಮಿತಿಯ ರಾಜ್ಯಾಧ್ಯಕ್ಷ ಪರಮೇಶ್ ಬಿಂದ್ ಮಾತನಾಡಿ, ಈ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದು ನಮ್ಮ ದೇಶದಲ್ಲಿ 5 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿಯೇ ಒಂದಾಗಿದೆ ಎಂದರು. ಸಾರ್ವಜನಿಕರು ಅನುಭವಿಸುತ್ತಿರುವ ಸಮಸ್ಯೆಗಳು ನೂರಾರು ಇವೆ. ಅವುಗಳಲ್ಲಿ ಮುಖ್ಯವಾದವುಗಳು ಶಿಕ್ಷಣ ಮಂಡಳಿಗಳಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಮನಬಂದಂತೆ ಡೊನೇಷನ್, ಟ್ಯೂಷನ್ ಫೀಸ್, ಪೆಟ್ರೋಲ್, ಡೀಸೆಲ್, ಗೃಹ ಬಳಕೆ ಉಪಯೋಗಿಸುವ ವಸ್ತುಗಳಲ್ಲಿ ಮೋಸ ಹಾಗೂ MRP ಬೆಲೆಗಿಂತ ಹೆಚ್ಚಿನ ಬೆಲೆ ಪಡೆಯುತ್ತಾರೆ. ಇದನ್ನು ತಡೆಗಟ್ಟುವ ಕೆಲಸ ನಮ್ಮ ಸಂಸ್ಥೆಯದ್ದಾಗಿದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದರು. ಇನ್ನು ಸಂಸ್ಥೆಯ ಜಿಲ್ಲಾಧ್ಯಕ್ಷ ನೀಲಕಂಠ ಹಲಗೆ ಮಾತನಾಡಿ, ದಿನನಿತ್ಯದ ಬದುಕಿನಲ್ಲಿ ಉಪಯೋಗಿಸುವ ಆಹಾರ ಪದಾರ್ಥಗಳಲ್ಲಿ ನಕಲಿ ವಸ್ತುಗಳ ಉತ್ಪಾದನೆಯಾಗುತ್ತಿದ್ದು ಯಾವುದೇ ರೀತಿಯ ವಸ್ತುಗಳು ಖರೀದಿ ಬೆಲೆಗಳಲ್ಲಿ ದಿನನಿತ್ಯ ಏರುಪೇರುಗಳಾಗುತ್ತಿವೆ. ಇದರಿಂದ ಸರ್ವೇ ಸಾಮಾನ್ಯರು ಜೀವನ ಸಾಗಿಸಲು ತುಂಬ ಕಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಮ್ಮ ಸಮಿತಿಯ ಮೂಲಕ ದೇಶವ್ಯಾಪಿ ಹೋರಾಟ ಮಾಡುತ್ತೇವೆ ಎಂದರು. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರ್ತಾರೆ, ಅವ್ರಿಗೂ ಭೇಟಿ ಆಗ್ಬೋದು. ಅವ್ರ ಕಡೆಯಿಂದ ಸಾಲ್ವಾಗಿಲ್ಲ ಇಸ್ಟೇಟ್ ಪ್ರೆಸಿಡೆಂಟ್ಗಳು ಹೋಗ್ತಾರೆ, ಅಲ್ಲಿಂದ ಆಗಲಿಕ್ಕಾದ್ರೆ ನೀವು ಡೈರೆಕ್ಟ್ ಇಲ್ಲಿ. ಲೇಟರ್ ವೈಸ್ ಅದೇನದವ್ರಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಿದ್ರು ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿ ಮಾಡ್ತಾರೆ. ಅದಕ್ಕೆ ಈಗ ಸಂಸ್ಥಾದ ಈಗ ಫಸ್ಟ್ ಇಲ್ಲಿ ಆಫೀಸ್ ಏನು ಬೆಳಗಾವಿ ಜಿಲ್ಲೆದು ಓಪನಿಂಗ್ ಆಗಿತ್ತಲ್ಲ, ಈ ನಮ್ಮ ಮುಂದೆ ಎಲ್ಲ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಸಿರಿಗಿರುವೆ ಕೃಪೆಯಾಗು ಆರಾಧ್ಯ ಗುರುವನ್ನು ಹೃದಯ ಮಂದಿರವನ್ನು ಸ್ಮರಿಸಿಕೊಂಡು ವೇದಿಕೆ ಮೇಲೆ ಬಂದಂಥ ಎಲ್ಲರಲ್ಲಿ ಒಂದು ಅನಂತ ಕೋಟಿ ನಮ್ಮ ಸಲ್ಲಿಸಿ ತಮ್ಮೆಲ್ಲರಲ್ಲಿ ಸಲ್ಲಿಸಿದ್ದೀನಿ. ಅಂತಾರಾಷ್ಟ್ರೀಯ ಸಂಘ ಕಲ್ಯಾಣ ಸಮಿತಿ ಇವತ್ತು ಉದ್ಘಾಟನೆ. ಅಂತಾರಾಷ್ಟ್ರೀಯ ಏಕ ಆಪಲ ಭಾಗದ ನಿಪ್ಪಾಣಿ ಭಾಗದ ಏಕ ವಿಶೇಷ ಸಂಘಟನೆ ಪ್ರಾರಂಭ ಆಪಣ ಸರ್ವಾಂಗ ಸರ್ಸಂಗದ ಮಾಹಿತಿ ಆಪಲ ಸಮಸ್ಯೆ ದುಸರ ಕಡೆ ಏನು ಜಾಯಿಸೋ ಪ್ರಶ್ನೆ ಕಾಯ ಸಮಸ್ಯೆ ಅಸಲಿದ್ರ ಆಪಲಕ್ಕೆ ಏಕ ಭೇಟೂನ್ ಆತಾ ಆಪಲ ಆಪಲ ಪರಿಹಾರ ಕರ ಶಕ್ ಆಯ್ತು ಮನ ಆತಾ ಸರ್ ಸಂಗ ಕಸ ಅಸ್ತೆ ಆಪಲ ಜೀವನಮಧ್ಯೆ ಸಮಸ್ಯೆ ಬಾರಕ ಅಸ್ತೆ ಕುಣಾಕಡೆ ಗೆಲ್ ನಂತರ ಮೊಟ್ಟ ಹೋತ ಅಸ್ತೆ ಅಸ ಕಾಯ್ ನಾಯಿ ಆತಾ ನೇರ ಸಂಪರ್ಕ ಆಯ್ತು ಕುಣಾಚ ಮಧ್ಯೆ ಕೋಣ ಬಿ ಅಸಾಯ್ಸ ಅಸ ಕಾಯ್ ಪ್ರಶ್ನೆ ಆಪಲ ಕಾಯ್ ಸಮಸ್ಯೆ ಆಯ್ತು ಅನ್ನೋದು ಸಂಗತರೆ ಏಕಾ ಕ್ಷಣಮಧ್ಯೆ ಹಿ ಸಮಸ್ಯೆ ಸಂಪಿಲ್ಲ ಆಪಣ ಹೇ ಕರ್ತವ್ಯ ಆಮ್ಹಿ ಸರ್ವಾನು ಆಪಲ್ಲ ಕರ್ತವ್ಯವನ್ನು ಕರಾಯ್ತು ಹೇ ತ ಪೈಸೆಸಾಠಿ ಸಂಸ್ಥಾ ನಾಯಿ ಆಪಲ್ಲ ಕರ್ತವ್ಯ ಏಕ ಸೇವಾ ಆಪಲ್ಲ ಸರ್ವಾಂಚ ಏಕ ಸೇವಾ ಸೇವಾ ಮಜೆ ಕಾಯ್ ಆತಾ ಏಕ 50 ವರ್ಷ ಮನಾ 100 ವರ್ಷ ಸಂಧಿ ಆಯ್ ಸಂಧಿ ಮಧ್ಯೆ ಕಾಯ್ ಮೀ ಕಾಯ್ ತರ ಚಾಂಗಲ ಕರಾಯ್ ಲಾಗ ಕಸಾಯ್ ಆಪಲ್ಲ ಜಿ ಪಾಜೆ ಛೋಲ ತರ ಪುಡಚಂ ಮುಲಾ ನಾಯಿ ಏನಾರ ಕುಣಾಲ ತರ ಈಲ್ ನಾತರ ತರ ಈಲ್ आपला जिपाजे ठेवलं नाही तर पुढं येईल काय तसं येणार नाही असं आपलं जन्मामध्ये आलो आम्ही सर्वांनो काय तर ज्या आता वेळी घेऊन जायचं आहे. दोन गोष्टी येत आहे
आम्ही काय केलं नाही तर एक वाईट एक चांगला दोन गोष्ट आहे तिच्यामध्ये आम्ही चांगल्या गोष्टीसाठी आम्ही सराव काल प्रयत्न करावा लागणार वाईट काय जाता जाता वेळी येत असतं ती काय करावं लागत नाही एक दगड पिकलं तर वे वाईट आपलं मागच असतं चांगलं करायसाठी आपलं आयुष्य पूर्ण घातलं तर वे होतं का नाही माहीत नाही खरं आम्ही प्रयत्न करायचं कुणाचं मन दुखायचं नाही आता संस्था निर्माण झालं झालं तर एवढं संपलं नाही आपलं सर्वांचं दुःख निवारण करण्यासाठी आता उद्घाटन केलं एवढं लोक सर्व मिळून आम्ही करायला येतो चांगलं गोष्ट आहे सर्वांचं समस्या तिथं म्हणलं तर बाकी काही बी आम्हाला अडचण येणार नाही सर्व आपलं एक आत्मा एकच आहे देह कोटी असेल ही देह शरीर कोट कोटी असेल खरं आत्मा मात्र एकच आहे ही आत्माकडे बघून आम्ही सेवा करायचं शिकायला पाहिजे कुठं आपलं चौकटमध्ये काय असतं आहे आपलं चौकटमध्ये असावं चौकटनं बाहेर पडलं तर आपलं सर्वांनो एकच आहे मग आपलं लक्षात ठेवून आपलं सर्व मिळून सेवा करावा एक संधी आपलं निफाणी भागात मिळलं आहे सर्वांमिळून चांगलं करावं आपलं मी तुमचं बरोबर सपोर्ट आहे आम्ही बी असतो सर्वांमिळून चांगलं करावं सांगून आपल्याला बोलून आज दोन गोष्टीला संधी दिल्या सर्वांना नमस्कार ಬಿಟ್ಟ ಮತ್ತು ಮಹಾರಾಷ್ಟ್ರ ಮತ್ತು ಇದ್ರಿ ಆಂಧ್ರ ಪ್ರದೇಶ ತೆಲಂಗಾಣ ಅಲ್ಲಿಯೂ ಸರ್ವ ಹೋಗಿ ಯೂನಿಟ್ ಮಾಡ್ಯಾರ ರೀ ರೈಬಾಗ್ ಆಗಲಿ ಅಥಣಿ ಆಗಲಿ ನಮ್ಮ ಬೆಳಗಾವ್ ಆಗಲಿ ರೀ ಚಿಕ್ಕೋಡಿ ಎಲ್ಲ ಅವ್ರ ಕಡೆ ಏನೈತ್ರಿ ಹುಡುಗರು ಇದ್ದಾರೆ ರೀ ಎಲ್ಲರೂ ಕೂಡಿ ನಿಮ್ಮ ಯಾವ ಥರ ಬಿ ಜೋ ಲಡಾಯಿ ಹಮೇ ಲಡ್ನೆ ಕಾ ಹೈ ಸಬ್ ಮಿಲ್ಕು ಲಡ್ನೆ ಕಾ ಹೈ ಸರ್ ತೊ ಕ್ಯಾ ಹೈ ಬಿನ್ ಸರ್ನೆ ಯೋ ಅಂತಾರಾಷ್ಟ್ರೀಯ ಉಪಭೋಕ್ತಾ ಕಲ್ಯಾಣ ಸಮಿತಿಗೂ हमारी चुकोड़ी तक लेकर के अभी निपानी में भी स्थापना कर रहे हैं तो ये हमें क्या काम करना है असल जो लास्ट टाइम हमारे अनिल सर ने वो बताया था कि हमें ग्राहकों को कोई किसी प्रकार की सर ने जैसा बोला वैसा और एक बात क्या है हमें जिस भी दुकान में जाते हैं जिस चीज़ को खरीदते हैं वहाँ का बिल लेना है सर बिल लेने से हमारी चीज़ की दाम क्या है दुगनी नहीं हो जाती सर उतनी ही रहती है मगर हमें बिल इसलिए नहीं कि लिए लेना है कि हमें जो है हमारा हिसाब किताब मंथली एवरेज जो बात लंबी हो रही है माफ़ करो मगर एक पते की बात बता रहा हूँ कि ग्राहकों को कैसे जागरूक करना है और ग्राहकों से हमारे इंडिया को कैसे डेवलप करना है ग्राहक से ही इंडिया को डेवलप होगा और इंडिया डेवलप होगा तो वो पैसा कहाँ आएगा जैसे कि हमें बिल मांगेंगे तो दुकानदार पास वो बिल देगा तो वो जो बिल रहेगी असल रहेगी उसका टैक्स जो है 18% हो या 5% हो या 28% हो या 3% हो वो इंडिया के खाते में जाके IGST SGST या अंतर्राष्ट्रीय उपभोक्ता कल्याण समिति संस्थे उपभोक्ता अंतर गिराके ग्राहक ಇವರು ಏನು ತಪ್ಪು ಮಾಡ್ತಾರೆ ಅಂತಂದ್ರೆ ಯಾರಿಗೂ ಗೊತ್ತಾಗ ಮಾರ್ಕೆಟ್ದಾಗ ಹೋದಾಗ ಏನಾರ ಒಂದು ವಸ್ತು ಖರೀದಿ ಮಾಡ್ತಾರೆ ಅವಾಗ ಯಾವ ವಸ್ತು ತೊಗೋಬೇಕು ಯಾವ ವಸ್ತು ಬಿಡಬೇಕು ಅನ್ನೋದ್ರವ್ರಿಗೇನು ಗೊತ್ತಾಗಿಲ್ಲ ಅಥವಾ MRP ಅಂತ ಬರೆದಿರ್ತಾರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅದನ್ನು ಯಾರೂ ನೋಡೋಂಗಿಲ್ಲ ಅವರ ವ್ಯಾಪಾರ ಅಷ್ಟೆ ನಿಮ್ಗೆ MRP ಬಿಟ್ಟು ಹೆಚ್ಚಿಗೂ ಮಾರಾಟ ಮಾಡ್ತಾರೆ ಪೆಟ್ರೋಲ್ ಬಂಕ್ ಹೋಗ್ತೀರಿ 1,000 rupees ಪೆಟ್ರೋಲ್ ಖರೀದಿ ಮಾಡ್ತೀವಿ ಆ್ಯಕ್ಚುಲಿ 970 rupees ಪೆಟ್ರೋಲ್ ನಿಮಗೆ ಪೆಟ್ರೋಲ್ ಬಂಕ್ದಾಗ ಕೊಟ್ಟಿರ್ತದೆ ಅದನ್ನು ಯಾರು ನೋಡೋಂಗಿಲ್ಲ ಆದರೆ ಎಲೆಕ್ಟ್ರಾನಿಕ್ ಇದ್ರೊಳಗೆ ಅದು ಹೈಕ್ ಆಗಿರ್ತದೆ ಹೈಕ್ ಆದಾಗ ನಿಮಗೆ 30 rupees ಲಾಸ್ ಆಗಿದ್ದ ಗ್ರಾಹಕರಿಗೆ ಗೊತ್ತಾಗಿರಲಿಲ್ಲ ಅದನ್ನು ಹೆಂಗೆ ನೀವು ಗುರ್ತಾ ಹಿಡಿದು ಪ್ರೈವೇಟ್ ಒಂದು ಖಾಲಿ ಬಾಟಲ್ದಾಗ ನಿಂತ್ಕೋರಿ ಅದು ಮೇಜರ್ಮೆಂಟ್ ಮಾಡಿರಿ ಅದಕ್ಕೆ ಹಿಂದೆ ನಮ್ಮ ಉಪಭೋಕ್ತಾ ಕಲ್ಯಾಣ ಸಮಿತಿಯವರು ಇರ್ತಾರೆ ಅನಂತರ ವೇಟ್ಸ್ ಮೇಜರ್ಮೆಂಟ್ದವ್ರು ಇರ್ತಾರೆ ಅವ್ರಿಗೆ ನೀವು ಕಲ್ಪನಾ ಕೊಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ನಮ್ಮಂಥ ಕಾರ್ಯಕರ್ತರೆಲ್ಲ ಜಿಲ್ಲಾ ಅಧ್ಯಕ್ಷರಿದ್ದಾರೆ ತಾಲೂಕು ಅಧ್ಯಕ್ಷರಿದ್ದಾರೆ ಅವರು ಸಹಿತ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲೇ ಹೋಗ್ರಿ ನೀವು ಅರ್ಬಿ ಮೀಟರ್ ಮಾಡ್ತಾರೆ ಒಂದು ನಿಮ್ಮ ಪ್ಯಾಂಟಿಗೆ ಒಂದು ಮೀಟರ್ 20 cm ಅಂತ ಹೇಳ್ತಾರೆ ಎರಡೂ ಸೈಡ್ಗೆ ಅದಕ್ಕೆ ಮಾರ್ಕ್ ಇರೋಂಗಿಲ್ಲ ಅದನ್ನು ನೀವು ಮಾರ್ಕ್ ನೋಡಬೇಕು ಈ ಪಟ್ಟಿಗೆ ಐತಿ ಇಲ್ಲ ಅದನ್ನು ಗುರ್ತಾ ಇಡಬೇಕು ಗ್ಯಾಸ್ ನಿಮ್ಗೆ ಡೆಲಿವರಿ ಕೊಡೋಕೆ ಬರ್ತಾರೆ ಗ್ಯಾಸ್ ಆ್ಯಕ್ಚುಲಿ ಅದು 14 kg ಅಂತ ಏನೋ ಇರ್ತೈತೆ ಆ್ಯಕ್ಚುಲಿ ಅಷ್ಟು ಇರೋಂಗಿಲ್ಲ ನೀವು ಹೊರಗೆ ಹೋಗಿ ಅದನ್ನು ಮೆಜರ್ಮೆಂಟ್ ಮಾಡಿ
ಅವಾಗ ನಿಮಗೆ ಎಲ್ಲಿ ಮೋಸ ಆಗೈತೆ ಅಂತ ನಿಮ್ಗೆ ಗುರುತಾಕ್ತಿ. ಅದ್ರ ವಿರುದ್ಧ ನೀವು ಡೈರೆಕ್ಟ್ ಈಗಿನ ವಕೀಲರು ಕರೆದಿಲ್ಲ, ಅದಕ್ಕೆ ಗ್ರಾಹಕ ಕೋರ್ಟ್ನೊಳಗೆ ನೀವು ಡೈರೆಕ್ಟ್ ಫೈಲ್ ಮಾಡ್ಬೋದು ಕೇಸ್. ಅವಾಗ ನಿಮಗೂ ಪರಿಹಾರ ಸಿಗ್ತೈತಿ, ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಆಕ್ಷನ್ ಆಗ್ತದೆ. ಅದಕ್ಕೆ ಚಿನ್ನದ ಬೆತ್ತ ಬಣ್ಣಂಗದರ ರೂಪ ಪರಮೇಶ್ವರ ತಾವಂದ ಶಿವ ಬಂದರ ಬಂದ ಗುರುವಂದ ಮನೆಗೆ ಸಾಕ್ಷಂತ ಶಿವ ತಾನು ಭೀಕ್ಷಕ್ಕೆ ಬಂದ ಮುಕ್ತಿಯ ಕೊಡುವಂತ ಮುಕ್ಕಡರ ಬಂದ ಗುರುವಂದ ಮನೆಗೆ ಅಂತಾರಾಷ್ಟ್ರೀಯ ಉಪಭೋಕ್ತಾ ಸಮಿತಿ ಇದು ಕೇವಲ ಗ್ರಾಹಕರ ಅನುಕೂಲಕ್ಕಾಗಿ ಜನಸಾಮಾನ್ಯ ಪ್ರತಿಯೊಬ್ಬರಿಗೂ ಭಾರತೀಯ ಪ್ರಜೆಗೂ ಮುಟ್ಟತಕ್ಕಂಥದ್ದು. ಎಲ್ಲೇ ನಮಗೆ ಅನ್ಯಾಯ ಆದ್ರೂ ಕೂಡ ನಾವು ಈಗಾಗಲೇ ಕೋರ್ಟ್ ಮೆಟ್ಲಿ ಏರಿ ಸಾಕಷ್ಟು ಖರ್ಚು ಮಾಡೋದು ಏನು ಅವಶ್ಯಕತೆ ಇಲ್ಲ. ಅತಿ ಕಡಿಮೆ ಖರ್ಚಿನಲ್ಲಿ ಇಲ್ಲಿ ನ್ಯಾಯ ಸಿಗ್ತದೆ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ ಎಂದ ಹಾಗೆ ನಾವು ನೀವೆಲ್ಲರೂ ಸೇರಿರುವುದು ಇದೊಂದು ಪೂರ್ವಜನ್ಮದ ಪುಣ್ಯ ಅಂತ ತಿಳಿದು ಹೇಳ್ಬೋದು. ಇಂತಹ ಸೌಭಾಗ್ಯ ನಮಗೆ ಸಿಕ್ಕೈತೆ ಅಂದ ಕೂಡಲೇ ಇದೊಂದು ಮೆಚ್ಚಬೇಕಾದಂಥದ್ದು. ಇದು ನಮ್ಮ ಹಲಿಗೆ ಸರ್ ನಮಗೆ ಹೇಳಿರು, ಅಂತಾರಾಷ್ಟ್ರೀಯ ಉಪಭೋಕ್ತಾ ಸಮಿತಿ ಒಂದು ಚಲೋ ಅದರಿ ಅಂತ ಕೇಳಿ ಹೇಳಿರು. ಆವಾಗ ನಾ ಹೇಳಿದೆ, ಸರ್ ಈಗಾಗಲೇ ಸಾಕಷ್ಟು ಕಂಪನಿಗಳು ಬಂದವು, ಸಾಕಷ್ಟು ಸಂಸ್ಥೆಗಳು ಬಂದವು, ಮುಚ್ಚಿದವು, ಅದಕ್ಕೆ ಇದು ಎಂಥ ಸಂಸ್ಥೆ ಐತ್ರಿ ಮೊದಲು ನೋಡೋಣ ಅಂತ ಕೇಳಿ ಹೇಳಿದೆ. ಅವ್ರು ಹೇಳಿದ್ದಕ್ಕಾನ ಮುಂಚೆ ನಾವು ಒಪ್ತೇವೆ, ಆದರೆ ಅವ್ರಿಗೂ ಕೂಡ ಚೀಟಿಂಗ್ ಆಗಬಾರ್ದು. ಅದಕ್ಕೆ ಅವರೊಂದು ಬುಕ್ಲೆಟ್ ಕೊಟ್ಟರು, ಅದು 100% ಯೋಗ್ಯ ಅನ್ನಿಸ್ತು ಅನ್ನೋದರಿಂದ ಕಾನೂನಿನ ಮುಖಾಂತರ ಕಾನೂನಿನ ಅಡಿಯಲ್ಲಿ ಇದು ಅದ ಅನ್ನೋದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲೊಂದು ದೂರ ದಾಖಲನ್ನು ನೀಡಬಹುದು. ಇನ್ನು ಮುಂದೆ 10 ಹಲವಾರು ಒಂದು ಬಡವರಿಗೆ ನ್ಯಾಯ ಏನ್ರಿ, ಅಥವಾ ರೈತರಿಗೆ ನ್ಯಾಯ ಏನ್ರಿ, ಅಥವಾ ವಿದ್ಯಾರ್ಥಿಗಳಿಗೆ ನ್ಯಾಯ ಏನ್ರಿ, ಅಥವಾ ಯುವಕರಿಗೆ ನ್ಯಾಯ ಏನ್ರಿ, ಅಥವಾ ಮತ್ತಿನ್ಯಾರಿಗೂ ಅನ್ಯಾಯ ಏನ್ರಿ. ಅಂತಾರಾಷ್ಟ್ರೀಯ ಉಪಭೋಕ್ತಾ ಸಮಿತಿ ಇದು ಸರ್ವಧರ್ಮ ಸಮನ್ವಯದ ಸಮಿತಿ ಅಂತ ಹೇಳಿ ನಾವು ಹೇಳ್ತೀವಿ. ಇದೇನು ಯಾವ ಜಾತಿ ಯಾವ ಪಂಥ ಯಾವ ಇದಕ್ಕಿಲ್ಲ, ಇದೊಂದು ಸರ್ವರಿಗೂ ಅನುಕೂಲ ಆಗ್ತಕ್ಕಂಥದ್ದು ಒಂದು ಸಮಿತಿ ಅದ. ಅದಕ್ಕೆ ಇದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟ ಬರೀ ಕೇವಲ ನಾವಷ್ಟೇ ತಿಳ್ಕೊಳ್ಳೋದ್ರ ಉಪಯೋಗ ಇಲ್ಲ, ನಮ್ಮಿಂದ 4 ಜನರಿಗೆ ಹೆಲ್ಪ್ ಆಗಬೇಕು ಈ ಸಮಿತಿಯಿಂದ ಅಂತ ಕೇಳ. ವಿಜಯಪುರ ಜಿಲ್ಲೆಯ ಮನಗೋಳಿ ಪಟ್ಟಣದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಗಳು ಲಕ್ಷ್ಮೀದೇವರಿಗೆ ಪೂಜೆ ಸಲ್ಲಿಸುವುದರ ಮೂಲಕ, ಜೊತೆಗೆ ದಿವಂಗತ ಮಾಜಿ ಸಚಿವ ಬಿಎಸ್ ಪಾಟೀಲ್ ಮೂರ್ತಿಗೆ ಗೌರವ ಸಲ್ಲಿಸುವುದರ ಮೂಲಕ ಅಧಿಕಾರವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಭೀಮಗೊಂಡ ಸಿದ್ದರಾಯ ಹತ್ತಿರಕ್ಕಿ ಅವರು ಗ್ರಾಮದ ಸರ್ವೋತ್ತೋಮುಖ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತೇನೆ ಎಂದು ಹೇಳಿದರು. ಶಿವಾನಂದ ಭಜಂತ್ರಿ, ಕನ್ನಡ ಟಿವಿ, ವಿಜಯಪುರ. ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ, ಯಶಸ್ವಿಯಾಗಿ. ಕೈ ಕೊಡ್ರಿ, ಕೈ ಕೊಡ್ರಿ.
ಜಗರ ಕಡೆ ಅಕ್ಕ ಜಗರ ಕಡೆ ಜಗ ಸರಿ ಹಾಂ ರೈಟ್ ಕವಿತಾ ಕಟ್ಟೆ ಕರ ಸರ್ ಮಹಾ ಸರಸ್ವತಿ ದೇವತಾ ಭ್ಯೋ ನಮಃ ಅಚ್ಚಿಕೆ ಆಗ್ತದೆ
ಸಿದ್ಧತಾಭ್ಯೋ ನಮೋ ನಮಃ ಸರ್ವೇಭ್ಯೋ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಸರ್ವೇಭ್ಯೋ ಗುರುಭ್ಯೋ ನಮೋ ನಮಃ. ಹರಿ ಓಂ ಗಣಾನಾಂ ತ್ವಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಪರಸ್ಪರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಸಿನ್ವಾನ್ ನೋದ್ರಿ ಸಾಧನಸಿ ಮಹಾಗಣಪತಿಯೇ ನಮೋ ನಮಃ. ಹರಿ ಓಂ ಶ್ರೀಮದ್ಭಗವತ ಮಹಾಪುರುಷಸ್ಯ ವಿಷ್ಣು ರಾಜಾಯ ಪ್ರವರ್ತಮಾನಸ್ಯ ಅಸ್ಯ ಬ್ರಹ್ಮಣ ವಿಜಯ ಕಲುಜೇ ಶನಿ ವರ್ತ ವರ್ಷೇ ವರ್ತಕಂಠೆ ಜಂಬೂ ದ್ವೀಪೇ ಮೇ ದಕ್ಷಿಣ ದಿಗ್ಭಾಗ ದಂಡ ಕರ್ಣ ದೇಶೆ ಗೋದಾವರ್ಯಾನ್ ದಕ್ಷಿಣತರೆ ವಿಜಯಪುರ ಮಹಾನದ ಮನಗುಳಿ ಪಟ್ಟಣ ಗ್ರಾಮೆ ಅಸ್ಮಿತಿ ಶಾಲಿಸ್ಕೆ ಸಾಧ ಮಧುರ 42 ಶಾರ್ವರಿ ನಾವು ಸಮಸ್ತರೆ ದಕ್ಷಿಣ ಆಸರ ಮತ್ತು ಮಾಸೆ ಕಾರ್ತಿಕ ಮಾಸ ಶುಭ ಜೋ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣೆ ಒಬ್ಬ ಯಾರು ಹುಟ್ಟು ಹಚ್ಚಿಬಿಡ್ರಿ ಇವಂ ಗಣೇಶ್ ಟೈಮ್ ಶುಭ ಚಿತ್ತೋ ಮಮ ಅಂತೇಳಿ ಮಮ ಅಂತೇಳಿ ಯಜಮಾನಶ ಭೀಮಗೊಂಡ ನಾಮಧೇಯ ತೇನ ನೂತನ ಪ್ರದಗ್ರಹಣ ಕೃತಂ ಶ್ರೀ ಕ್ಷೇತ್ರ ದೇವತಾಂಗಂ ಯಥಾನ್ ಶಕ್ತಿ ಪಂಚೋಪಚಾರ ಪೂಜಾಂ ಚ ಕರಿಷೇ ಧ್ಯಾಯಾಮಿ ಸುಮುಖ ಶ್ರೀಗ್ರಂಥಶ್ಚ ಕಪಿಲೋಗಜ ಕರ್ಣಕಾಲಂಬೋದರ ಶುಗ್ನಾಧಿಪಾದುರ್ಮಿಗ್ನಾಧ್ಯಕ್ಷ ಬಾಲಚೋಗಿತಾನಾಂ ಬೋಧಿಗುಪ್ತಂ ರೂಪ್ತಂ ಜ್ಯೋತ್ಸ್ಯಾಂ ಪ್ರವರಭ ಯಾವತ್ ಪ್ರಯತ ತಾವತ್ತಂ ಸುಸ್ಥಿರ ಪದ್ಯಭಿರ್ಮಃ ಪರಿಮಳ ಪುಷ್ಪನಿಂಚಮಪನಿಂ ದುಗಮಾಘ್ರಾಪಯಾಮಿ ಘಂಟಾನಾದಂ ಪ್ರಾವಯಾಮಿ. ಹರಿ ಓಂ ನಮಸ್ತೆ ಮಹಾಮಾನ್ಯ ಶ್ರೀ ಮಹಾಮಸ್ತೆ ಅತ್ಯಂತ ಮಹಾಲಕ್ಷ್ಮೀ ನಮಸ್ತೆ. ಧ್ಯಾಯಾಮಿ ಧನಂ ಸಮರ್ಪಯಾಮಿ ಆವಾಹನ ಸಮರ್ಪಯಾಮಿ ಆಸನ ಸಮರ್ಪಯಾಮಿ ಮುಖ್ಯಯಾತ್ರ ಸಮರ್ಪಯಾಮಿ ಸ್ನಾನ ಸಮರ್ಪಯಾಮಿ ಸ್ನಾನಾಥೆ ಪರಿಮಳ ಪುಷ್ಪಾನಿ ಸಮರ್ಪಯಾಮಿ ಸ್ಥಾಪಿತದೀಪಂ ದರ್ಶಯಾಮಿ ಧೂಪಮಾಘ್ರಾಪಯಾಮಿ ಘಂಟಾನಾದಂ ಶ್ರಾವಯಾಮಿ. ಎಲ್ಲ ಕಡೆ ಬೆಳಗ್ಬಿಟ್ಟೆ ಮನುಗುಳಿಯ ಪಟ್ಟಣದ ನೂತನ ಅಧ್ಯಕ್ಷನಾದ ನಾನು ಬಿಂಬಗೊಂಡ ಸಿದ್ದರಾಯ ಹತ್ತಿರಕ್ಕೆ ಈ ಪಂಚಾಯತಿಯಲ್ಲಿ ಹಿಂದೆ ಕಳೆದ 30 ತಿಂಗಳ ಅಧ್ಯಕ್ಷರಾಗಿ ಆಡಳಿತ ಮಾಡಿದಂಥ 30 ತಿಂಗಳಾಗಿದೆ. ಆ ನಂತರ 23 ತಿಂಗಳ ತಹಸೀಲ್ದಾರ ಇದರಲ್ಲ ಆಡಳಿತದಲ್ಲಿ ಹೋಗಿತ್ತು. ಅಲ್ಲಿ ಅದಕ್ಕೇನಾದ್ರೆ ಈಗ ಮುಂದೆ ಉಳಿದಿದ್ದ 7 ತಿಂಗಳಲ್ಲಿ ಮುಂದೆ ಮೊದಲಾದರೂ ಆ ಅಧ್ಯಕ್ಷರಾದ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಹಿಂದಿನ 2 ಅಧ್ಯಕ್ಷರು. ಈಗಾದರೂ ನಾನು ಕೂಡ ಈ ಮನಗುಳಿ ಪಟ್ಟಣದ ಅಭಿವೃದ್ಧಿ ಸಂಬಂಧ ಎಲ್ಲ ನಮ್ಮ ಸದಸ್ಯರು ನಾವು ಕೂಡಿ ಒಳ್ಳೆ ಕೆಲಸನೇ ಮಾಡ್ತೇವೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ. ಮನಗುಳಿ ಪಟ್ಟಣ ಪಂಚಾಯತ್ ನೂತನ ಉಪಾಧ್ಯಕ್ಷರಾಗಿ ಕವಿತಾ ಪೂಜಾರಿ ಅವರು. ನಾನು ಇವಾಗ ದೀಪಾವಳಿ ಮನಗುಳಿ ಪಟ್ಟಣದ ಸಮಸ್ತ ನಾಗರಿಕರೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈಗ ಮುಂದೆ ಏನೇ ಕೆಲಸಗಳು ಕುಂಠಿತ ಆಗಿದ್ದು ಈಗ ಕೊರೋನಾ ಸಲುವಾಗ ನಮ್ಮ ಪಟ್ಟಣ ಪಂಚಾಯತಿ ಕೆಲಸಗಳು ಕುಂಠಿತ ಆಗಿದ್ದು ಅವು ಇನ್ನು ಮ್ಯಾಗ ಎಲ್ಲ ಸರ್ವ ಸದಸ್ಯರು ನಾವು ಮನಗುಳಿ ಹಿರಿಯರು ಎಲ್ಲ ಕೂಡ್ಕೊಂಡು ಅವು ಕೆಲಸಗಳು ಮುಂದೆ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಮ್ಮ ಪಟ್ಟಣ ಪಂಚಾಯತಿ ಮನಗುಳಿ ಪಟ್ಟಣ ಪಂಚಾಯತಿ ಎಲ್ಲ ಊರಿನ ನಾಗರಿಕರೆಲ್ಲರಲ್ಲಿ ನಮಸ್ಕರಿಸ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ರೈತವ ನೀತಿ ವಿರೋಧಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೇವಾ ಭದ್ರತೆ ಸೌಲಭ್ಯಗಳಿಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೇವಾ ಭದ್ರತೆ ಮತ್ತು ಸೌಲಭ್ಯಗಳು ದೊರೆಯುತ್ತಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರ ಸೇವೆಯನ್ನು ಪಬ್ಲಿಕ್ ಶಾಲೆಗಳಿಗೆ ಜೋಡಿಸುವ ಪ್ರಯತ್ನ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ನಂತರ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ರಾಮದುರ್ಗ ತಾಲೂಕು ಅಧ್ಯಕ್ಷೆ ಸರಸ್ವತಿ ಮಾತನಾಡಿ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಂದ ಕೆಲಸ ಮಾಡಿಸಿಕೊಂಡು ಸೌಲಭ್ಯಗಳು ಮತ್ತು ಸೇವಾ ಭದ್ರತೆ ನೀಡುತ್ತಿಲ್ಲ. ಸರ್ಕಾರ ಕೆಲಸ ಮಾಡುವವರ ಪರ ಇಲ್ಲ. ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಸಿಐಟಿಯು ನಾಯಕಿ ಸಂಧ್ಯಾ ಕುಲಕರ್ಣಿ ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ರೈತ ವಿರೋಧಿ ನೀತಿ ಅನುಸರಿಸುತ್ತಿವೆ. ಕೊರೋನಾ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರ ಸೇವೆಯನ್ನು ಮರೆತು ಅವರನ್ನು ಅತಂತ್ರವನ್ನಾಗಿಸುವ ಪ್ರಯತ್ನ ನಡೆದಿದೆ. ಸರ್ಕಾರ ಕಾರ್ಮಿಕ ವಿರೋಧಿ ನೀತಿ ಕೈಬಿಡಬೇಕು ಎಂದು ಆಗ್ರಹಿಸಿದರು. ರಜನಿಕಾಂತ್ ಯಾದವ್ ವಾಡೆ, ಕನ್ನಡ ಟಿವಿ, ಬೆಳಗಾವಿ.
ಇವಿಷ್ಟು ಈಗಳಿಗೆಯ ಸುದ್ದಿಗಳು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.